ಕಳೆದ ಹಲವಾರು ದಿನಗಳಿಂದ ಆಮೆಗತಿಯಲ್ಲಿ ನಡೆಯುತ್ತಿದ್ದ ಕಬಕ ವಿಟ್ಲ ರಸ್ತೆಯ ಡಾಮರೀಕರಣ ಇದೀಗ ಚುನಾವಣೆಗೆ ದಿನ ನಿಗದಿಯಾಗುತ್ತಿದ್ದಂತೆ ವೇಗ ಪಡೆಯುತ್ತಾದರೂ ಗುತ್ತಿಗೆದಾರರು ಡಾಮರೀಕರಣದ ವೇಳೆ ಪಾಲಿಸಬೇಕಾದ ನಿಯಮಗಳನ್ನು ಗಾಳಿಗೆ ತೂರಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎನ್ನುವ ಆರೋಪ ನಾಗರಿಕ ವಲಯದಿಂದ ವ್ಯಾಪಕವಾಗಿ ಕೇಳಿಬರುತ್ತಿದೆ. ಇನ್ನು ಸಮಸ್ಯೆ ಪರಿಹಾರಕ್ಕಾಗಿ ಪಿಡಬ್ಲ್ಯೂ ಇಂಜಿನಿಯರ್ ಪ್ರೀತಮ್ ಎನ್ ಅವರಿಗೆ ಮಾಹಿತಿ ನೀಡಿ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸಿದಾಗ ಅವರು ಹಾರಿಕೆಯ ಉತ್ತರವನ್ನು ನೀಡಿ ಗುತ್ತಿಗೆದಾರರಿಗೆ ಬೆಂಬಲ ನೀಡಿದ ಘಟನೆ ಕೂಡ ನಡೆದಿದೆ. ರಸ್ತೆ ಬದಿಯಲ್ಲಿ ಜಲ್ಲಿ ತುಂಬಿಸಿ 2 ವರ್ಷ ರಸ್ತೆ ದುರಸ್ತಿ ಮಾಡಿ ಬಳಿಕ ಗುತ್ತಿಗೆದಾರನಿಗೆ ಎಷ್ಟು ದೊಡ್ಡ ಮೊತ್ತದ ಕೆಲಸವನ್ನ ಸಮರ್ಪಕವಾಗಿ ನಿರ್ವಹಿಸಲಾಗದೆ ಡಾಮರೀಕರಣ ಪೂರ್ಣವಾಗದೆ ಉಳಿದುಕೊಂಡಿತ್ತು. 3 ವರ್ಷವಾದರೂ ಕೆಲಸ ಪೂರ್ಣಗೊಳಿಸುವಲ್ಲಿ ಅಸಾಧ್ಯವಾಗಿತ್ತು. ಆದರೆ 2022ರ ಮೇಯಲ್ಲಿ ಹೊಸ ಗುತ್ತಿಗೆ ಕರೆದಿತ್ತು. ಆಗಸ್ಟ್ ತಿಂಗಳಲ್ಲಿ ಕಾರ್ಕಳ ಮೂಲದ ಉದಯ್ ಶೆಟ್ಟಿ ಎಂಬುವರಿಗೆ ಗುತ್ತಿಗೆ ಅಂತಿಮವಾಗಿತ್ತು. 2022ರ ಮೇಯಲ್ಲಿ ಹೊಸ ಗುತ್ತಿಗೆ ಕರೆದಿದ್ದು ಆ ಬಳಿಕ ಗುದ್ದಲಿ ಪೂಜೆ ನಡೆದು ರಸ್ತೆ ಅಗಲೀಕರಣ ಹಾಗೂ ಡಾಮರೀಕರಣಕ್ಕೆ ಚಾಲನೆ ನೀಡಲಾಗಿತ್ತು. ಗುದ್ದಲಿ ಪೂಜೆ ನಡೆದ ಬಳಿಕ ರಸ್ತೆ ಅಗಲೀಕರಣ ಆರಂಭವಾಗಿ ಇದೀಗ ಕೆಲ ದಿನಗಳಿಂದ ರಸ್ತೆ ಡಾಮರೀಕರಣ ಆರಂಭವಾಗಿದೆ. ಆದರೆ ರಸ್ತೆ ಡಾಮರೀಕರಣ ಆರಂಭವಾದ ದಿನದಿಂದಲೂ ಇದೊಂದು ಕಳಪೆ ಕಾಮಗಾರಿಯಾಗಿದೆ ಎನ್ನುವ ಆರೋಪ ವ್ಯಕ್ತವಾಗಿದ್ದು ಹಾಗೂ ರಸ್ತೆ ಕಾಮಗಾರಿಯ ಬಗ್ಗೆ ನಾಗರಿಕರು ಪ್ರತಿಭಟನೆಗೆ ಸಜ್ಜಾದ ಹಿನ್ನೆಲೆಯಲ್ಲಿ ಮಾಹಿತಿ ಅರಿತ SHDP ಕಾರ್ಯನಿರ್ವಾಹಕ ಅಭ್ಯಂತರ ನಾಗರಾಜ್ ಪಾಟೀಲ್ ಅವರ ನೇತೃತ್ವದ ತಂಡ ರಸ್ತೆ ಡಾಮರೀಕರಣ ನಡೆಸುತ್ತಿದ್ದ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಲೋಪವಿಲ್ಲದೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿ ತೆರಳಿದ್ದಾರೆ. ಇನ್ನು ದಿನವಿಡೀ ವಾಹನಗಳಿಂದ ತುಂಬಿರುವ ಕಬಕ ವಿಟ್ಲ ರಸ್ತೆಯಲ್ಲಿ ಗುತ್ತಿಗೆದಾರರು ಯಂತ್ರಗಳ ಮೂಲಕ ರಸ್ತೆ ಡಾಮರೀಕರಣ ನಡೆಸುತ್ತಿರುವ ವೇಳೆ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡುತ್ತಿಲ್ಲ ಎನ್ನುವ ಆರೋಪ ಕೇಳಿ ಬಂದಿತ್ತು. ವಾಹನ ದಟ್ಟಣೆ ಇರುವ ಹಿನ್ನೆಲೆಯಲ್ಲಿ ಕಾಮಗಾರಿ ನಡೆಸುವ ರಸ್ತೆಯ 2 ಕಡೆಗಳಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ವಾಹನವನ್ನ ನಿಯಂತ್ರಿಸಬೇಕಾಗಿದ್ದರೂ ಗುತ್ತಿಗೆದಾರರು ಅವ್ಯಾವುದನ್ನ ಇಲ್ಲಿ ಪಾಲನೆ ಮಾಡುತ್ತಿಲ್ಲ. ಈ ಬಗ್ಗೆ ಅಲ್ಲೇ ಇದ್ದ ಸಿಬ್ಬಂದಿಯನ್ನ ವಾಹನ ದಟ್ಟಣೆಯನ್ನ ನಿಯಂತ್ರಿಸುವಂತೆ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಸಲಹೆ ನೀಡಿದಾಗ ಆ ವ್ಯಕ್ತಿ ಸಾರ್ವಜನಿಕರ ಮೇಲೆರಗುತ್ತಾರೆ ಎಂಬ ಆರೋಪ ನಾಗರಿಕರದಾಗಿದೆ.